ಕೊನೆ ಪ್ರಶ್ನೆ ಎಲ್ಲರೂ ಕೇಳಬೇಕು ನೀವು ಸಿಕ್ಕಿರಲಿಲ್ಲ ಅನ್ನುವಂತದಿತ್ತು ಎಂಪಿ ಚುನಾವಣೆಗೆ ಏನಾದರೂ ಟ್ರೈ ಮಾಡ್ತಿದ್ದೀರಾ ಸರ್ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಆ ಚಿಂತೆ ಮಾಡಿಲ್ಲ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದು ನಿಮ್ಮ ಕಾರ್ಯಕರ್ತರಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಸರ್ ಯಾವುದು ನಿಂತಿರಲ್ಲ ರಾಜಕಾರಣದಲ್ಲಿ ಯಾವುದು ನಿಂತಿರಲ್ಲವಲ್ಲ ಸರ್ ಅದಕ್ಕೇನಾದರೂ ಈ ತರನ ಅದಕ್ಕೇನಾದರೂ ಈ ರೀತಿಯಾಗಿ ಕೆಡಿಪಿ ಸಭೆನ ಸಿಒಡಿ ತನಕ ಇದು ಏನಾದರೂ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದಾರ ಅಂತಾನ ಸರ್ ಇದು ನೋಡಿ ಆತ ಎಷ್ಟು ಕಣ್ಣಲ್ ಮಂಚ ಆದ್ರೆ ಈಗ ಪಾಪ ಅಲ್ಲಿ ಹೋಮ್ ಮಿನಿಸ್ಟರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಗೃಹಮಂತ್ರಿಗಳು ಗೃಹಮಂತ್ರಿಗಳು ಇವತ್ತು ಅಲ್ಲಿ ಅವ್ರ ಮುಂದೆ ಏನೋ ನಾನು ಏನೋ ಮಾಡಕ್ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ಒಂದ್ ಏನೋ ಒಂದು ಇಮೇಜ್ ಮಾಡುವಂತದ್ದು ಈಗಲೇ ಪ್ಲಾನ್ ಮಾಡಕ್ಕೆ ಕೊಟ್ಟಾನೆ ಸೊ ಅದ ಯಾವುದೇ ಕಾರಣಕ್ಕೂ ಆಗಲ್ಲ ಬಟ್ ಅದಕ್ಕಿಂತ ಮುಂಚಿತವಾಗಿ ನಮ್ ಕೇಸ್ ಕೈ ತಗತಾರೆ ಅಂತ ನಮ್ಗೆ ಸರ್ಕಾರದಲ್ಲಿದೆ ನೋಡೋಣ ನೋಡೋಣ ಈ ತರ ಈ ಸಣ್ಣ ಪುಟ್ಟ ಈ ಚಿಲ್ಡ್ರನ್ ಮಾತುಗಳಿಗೆ ಆತನ ಮಾತು ತಲೆ ಕೆಡಿಸ್ಕೊಳ್ಳ ಅವಶ್ಯಕತೆ ಇಲ್ಲ ತಲೆ ಕೆಡಿಸ್ಕೊಳ್ಳಕ್ ಹೋಗುದಿಲ್ಲ ನಾನು ಈ ಕ್ಷೇತ್ರಕ್ಕೆ ಯಾವಾಗ ಸರ್ ಇಲ್ಲ ಬಂದಿ ನಾನು ಬಂದು ಹೋಗ್ತಾ ಇರ್ತೀನಿ ಮನೆಗೆ ಮನೆ ಕೂಡ ಬಂದಿದೆ ಲಾಸ್ಟ್ ವೀಕ್ ರಾಜಕೀಯ ಚಟುವಟಿಕೆ ಸರ್ ರಾಜಕೀಯ ಚಟುವಟಿಕೆ ಅದು ನಮ್ದು ರಾಜಕೀಯ ಹಿನ್ನೆಲೆ ಕುಟುಂಬ ಅಲ್ವಾ ಗಜೇಂದ್ರ ತುಮಕೂರು ಜಿಲ್ಲೆ ರಾಜಕೀಯ ಇತಿಹಾಸ 30 ವರ್ಷ ರಾಜಕಾರಣ ಮಾಡಿರುವಂತ ಕುಟುಂಬ ಅಲ್ಲಿ ಹಾಗಾಗಿ ಒಂದೊಂದು ತಿಂಗಳು ಒಂದ್ ಎರಡು ತಿಂಗಳು ಶುರು ಆಗ್ತಿ ಮಾಡ್ತೇವೆ ಮತ್ತೆ ಸರ್ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರತಿಕ್ರಿಯೆಗಳು ಬೇಕಾಗುತ್ತೆ ಒಂದು ಮಾಧ್ಯಮದ ಆದ್ಯ ಕರ್ತವ್ಯ ಅನ್ಸುತ್ತೆ ಅದು ಯಾಕೆಂದ್ರೆ ಅನೇಕ ಈ ರೀತಿಯಾಗಿ ಆರೋಪಗಳು ಪ್ರತ್ಯಾರೋಪಗಳು ರಾಜಕೀಯ ಅಂದ್ರೆ ಇದೇ ರೀತಿಯಾಗಿ ಇರ್ತವೆ ನಾವು ಅವ್ರು ಹೇಳಿದವ್ರನ್ನ ಇವ್ರಿಗೆ ಹೇಳಿದ್ದು ಅವ್ರನ್ನ ಕೇಳಬೇಕಲ್ಲ ಸೊ ಅವ್ರಿಗೆ ಅದಕ್ಕೋಸ್ಕರ ಗೌರಿಶಂಕರ್ ಅವ್ರಿಗೆ ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಂಡು ಮಾತನಾಡಿಸಿದ್ದು ಇಲ್ಲಿ ಯಾರು ಕೂಡ ಡಿಸೈಡ್ ಮಾಡೋದಕ್ಕಾಗಲ್ಲ ಅವ್ರು ಸರಿ ಇವ್ರು ತಪ್ಪು ಇವ್ರು ಸರಿ ಅವ್ರ ತಪ್ಪು ಇವ್ರ ನಕಲಿ ಅವ್ರ ಅಸಲಿ ಇವ್ರ ನಕಲಿ ಅಸಲಿ ಅಂತ ನಾವ್ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ ಅದನ್ನ ಕಾನೂನೇ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೋಮವಾರ